ಮೈಸೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ ವಿರುದ್ಧ ಮುಂಬೈ ನ್ಯಾಯವಾದಿ ಸೇರಿ ಕೆಲವರು ಆರೋಪ ಮಾಡಿದ ಬೆನ್ನಲ್ಲೇ ಬಿಷಪ್ ಹೌಸ್ಗೆ ಮುತ್ತಿಗೆ ಹಾಕಿದ ಅಭಿಮಾನಿಗಳು ಬಿಷಪ್ ಪದಚ್ಯುತಿಗೆ ಷಡ್ಯಂತ್ರ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿತ್ರೀಕರಣ ನಡೆಸುತ್ತಿದ್ದ ಸುದ್ದಿ ಮಾಧ್ಯಮಗಳ ವಿರುದ್ಧವೂ ಹರಿಯಾಯ್ದರು. ಅಕ್ರಮ ಸಂಬಂಧ ಹೊಂದಿದ್ದಾರೆ, ಅವ್ಯವಹಾರ ನಡೆಸಿದ್ದಾರೆ ಎಂದು ಚರ್ಚ್ನಲ್ಲಿ ಕೆಲಸ ಮಾಡುವ ಮಹಿಳೆಯಗೆ ಅಕ್ರಮವಾಗಿ ಹಣಕಾಸು ನೆರವು ನೀಡಿ ಮನೆ ಕಟ್ಟಿಸಿ ಕಾರು ಕೊಡಿಸಿದ್ದಾರೆ. ಚರ್ಚ್ಗೆ ದಾನವಾಗಿ ಬರುವ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಈ ಅಕ್ರಮ ತಿಳಿದ ಮಹಿಳಾ ಸಿಬ್ಬಂದಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಮುಂಬೈ ನ್ಯಾಯವಾದಿ ಜೋಸೆಫ್ ಸೊಡೋರ್ ಹಾಗೂ ಕೆಲವರು ಆರೋಪ ಮಾಡಿದ್ರು. ಇತ್ತ ಈ ಆರೋಪ ಕೇಳಿ ಬರುತ್ತಿದ್ದಂತೆ ಬಿಷಪ್ ನಿವಾಸದ ಮುಂದೆ ಜಮಾಯಿಸಿದ ಬಿಷಪ್ ಅಭಿಮಾನಿಗಳು ಕ್ರೈಸ್ತ ಬಾಂಧವರು ಆರೋಪ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ವಿರುದ್ಧ ಚಿತ್ರೀಕರಿಸುತ್ತಿದ್ದ ಮಾಧ್ಯಮದ ಸಿಬ್ಬಂದಿ ಮೇಲೂ ಕೆಲವರು ಮುಗಿಬಿದ್ರು. ಇದರಿಂದ ಸ್ಥಳದಲ್ಲಿ ಗೊಂದಲ ಸೃಷ್ಟಿಯಾಯಿತು. ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ಈ ವ್ಯಕ್ತಿಗಳು ಯಾರೂ ನನ್ನನ್ನು ಬಂದು ಭೇಟಿ ಮಾಡಿಲ್ಲ ಇದುವರೆಗೂ. ಈ ಒಂದು ನಡೀತಿರುವಂಥ ಏನು ಹೇಳೋದು ಸ್ಥಿತಿಗತಿ ಏನು ಹೇಳ್ತಾರೆ ಅಕ್ಯೂಸೇಷನ್ಸು ಅಪವಾದಗಳು ಇದೆಲ್ಲವೂ, ಮೊದಲನೇದಾಗಿ ನಾನು ಹೇಳಬೇಕು, ಇದೆಲ್ಲವೂ ಸುಳ್ಳು ಅಪವಾದ. ಕ್ಯಾಟಗರಿಕಲಿ ಐ ಕ್ಯಾನ್ ಸೇ ಇಟ್ ಈಸ್ ಆಲ್ ಫಾಲ್ಸ್. ಯಾರೇ ಮಾಡಿರ್ಬೋದು ಈ ಅಪವಾದಗಳು. ಹಾಗಾಗಿ ನನ್ನ ಕಿವಿಗೆ ಬರ್ತಾ ಇದ್ದಂಗೆ ನಾನು ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರೆದೆ ಮಾತಾಡಲಿಕ್ಕೆ, ಇದು ಏನು ಸತ್ಯ ಏನದು ತಿಳ್ಕೊಳ್ಳಿ ಮಾತಾಡಿ ಹಾಗೆ ಅಂತೇಳಿ. ಇದುವರೆಗೂ ಯಾರೂ ಬರಲಿಲ್ಲ. ಅಂದರೆ ಈಗ ಯಾರು ಅಲಿಗೇಷನ್ ಮಾಡ್ತಾ ಇದ್ದಾರೆ? ಅವರು ನನ್ನ ಬಂದು ಭೇಟಿನೇ ಮಾಡಿಲ್ಲ. ನನ್ನ ಭೇಟಿ ಮಾಡಿ ನನಗೆ ಸಂಬಂಧಪಟ್ಟಂಥ ಅಲಿಗೇಷನ್ನ ನನ್ನ ಜೊತೆ ಭೇಟಿ ಮಾಡಿದೆ ಊರೆಲ್ಲ ಸುತ್ತಾಡ್ತಿದ್ದಾರೆ. ಬಾಂಬೆವರೆಗೂ ಹೋಗ್ಬಿಟ್ರು, ಬೆಂಗಳೂರವರೆಗೂ ಹೋಗ್ಬಿಟ್ರು. ಆಮೇಲೆ ಇಲ್ಲ ಸಲ್ಲದ ಅಪವಾದಗಳು, ಒಂದು ಮಿತಿ ಇತಿ ಇಲ್ಲದೆ ಒಬ್ಬ ವ್ಯಕ್ತಿ ಮನುಷ್ಯನಿಗೆ, ಅದು ಒಂದು ನಮ್ಮ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಏನು ಸೇವೆ ಮಾಡ್ತಿರುವಂಥ ಒಂದು ಆ ಒಂದು ಡಿಗ್ನಿಟಿ ಅಂತಿದೆಯಲ್ಲ ಅದನ್ನು ಮೀರಿ ಮಾಡ್ತಿರುವಂಥದ್ದು ತುಂಬಾ ದುಃಖ ಆಗುವಂಥ ವಿಷಯ. ತಮ್ಮ ವಿರುದ್ಧ ಒಂದು ಪತ್ರ ಬರೆದಿದ್ದಾರೆ ಪೋಪ್ ಅವರಿಗೆ. ಪೋಪ್ ಅವರಿಗೆ ಅವ್ರು ಬರೆಯುವಂಥ ಒಂದು ಸ್ವಾತಂತ್ರ್ಯ ಇದೆ, ಯಾಕಂದರೆ ಪೋಪ್ ಅವರು ನಮ್ಮ ಹಿರಿಯರು. ಅವ್ರಿಗೆ ಬರೆಯುವಂಥ ಒಂದು ಸ್ವಾತಂತ್ರ್ಯ ಏನಿದೆಯೋ ಲಿಬರ್ಟಿ ಖಂಡಿತ ಇದೆ. ಆದರೆ ಅದಕ್ಕೆ ಮುಂಚೆ ಏನು ಸತ್ಯ ಏನು ಸುಳ್ಳು ಅಂತ ಹೇಳಿ ಒಂದು ತಿಳ್ಕೊಂಬರೆದಿದ್ರೆ ಉತ್ತಮ ಆಗಿರ್ಬೋದು ಅಷ್ಟೇ. ಒಂದು ಹೆಣ್ಮಗಳು ಒಂದು ವಿಡಿಯೋ ಮಾಡಿದ್ದಾಳೆ ನಿಮ್ಮಿಂದ ಅನ್ಯಾಯಕ್ಕಿದೆ ಅಂತ, ಒಂದು ಪತ್ರ ಕೂಡ ಅವಳು ರೈಟಿಂಗಲ್ಲಿ. ನನಗೆ ಅದು ಏನು ಗೊತ್ತಿಲ್ಲ, ಅದು ಸತ್ಯಾನ ಸುಳ್ಳ ಅನ್ನೋದು ನೋಡಿದಾಗಲೇ ಗೊತ್ತಾಗೋದು. ಅದು ಸತ್ಯಕ್ಕೆ ವಿರುದ್ಧವಾದದ್ದೇ, ಯಾಕಂದರೆ ಅವರ ಅಪವಾದಗಳು ಏನೇನಿದೆಯೋ. ನಾನು ರೋಮ್ ನಗರಕ್ಕೆ ಹೋಗ್ಬಿಟ್ಟು ವಾಪಸ್ ಬರಬೇಕಾದ್ರೆ ರೋಮ್ನಾಗ ಬಂದಾಗ ಒಂದು ಒಂದು ಸೈನ್ ಹಾಕದೇ ಇರುವಂಥ ಅನಾನಿಮಸ್ ಲೆಟರ್ ಕಳಿಸಿದ್ರು. ಅದರಲ್ಲಿ ಸಂಬಂಧಪಟ್ಟಂದು ವಾಟ್ಸಪ್ಪಲ್ಲಿ ಕಳಿಸಿದ್ರು, ವೆಬ್ಬಲ್ಲಿ ಕಳಿಸಿದ್ರು. ಇವ್ರು ಯಾರು ನನ್ನನ್ನು ಸಂಪರ್ಕ ಇದು ಸುಳ್ಳ ನಿಜಾನ ಅಂತ ಕೇಳದೆ ಮಾಡದೆ ಅವಮಾನ ಪಡಿಸುವ ರೀತಿಯಲ್ಲಿ ಎಲ್ಲ ಮಾಡಿಬಿಟ್ರು. ಈ ಬಿಷಪ್ ಅವರು ಇದುವರೆಗೆ ಪ್ರಶ್ನಾತೀತ ನಾಯಕರಾಗಿ ಪ್ರಶ್ನಾತೀತವಾಗಿದ್ದರು, ಯಾರು ಪ್ರಶ್ನೆ ಮಾಡುವಂಥದ್ದು ಇದೆಯಲ್ಲ, ಇದೇ ಹಿಸ್ಟ್ರಿನಲ್ಲಿ ಇದೆ ಮೊದಲ ಬಾರಿಗೆ. ಅವ್ರ ಉದ್ದೇಶ ಏನಿರ್ಬೋದು? ಉದ್ದೇಶ ಖಂಡಿತವಾಗ್ಲೂ ನಾನು ಹೇಳ್ಬೋದು, ಸ್ವಾರ್ಥ. ನಾನು ಇವಾಗ 2.5 ವರ್ಷದಿಂದ ಬಿಷಪ್ ಆಗಿದ್ದೀನಿ, 25 ವರ್ಷಕ್ಕೆ ಮೇಲ್ಪಟ್ಟು ಗುರು ಆಗಿದ್ದೀನಿ. 25 ವರ್ಷಗಳು ಗುರುಗಳಾಗಿದ್ದಾಗ ಸೇಂಟ್ ಫಿಲೋಮಿನಾ ಚರ್ಚು, ಜಯಲಕ್ಷ್ಮೀಪುರಂ ಎಲ್ಲ ಕೆಲಸ ಮಾಡುವಾಗಲೂ ಈ ಅಪವಾದಗಳು ಎಲ್ಲೋಗಿತ್ತು? ಆಮೇಲೆ ಬಿಷಪ್ ಆಗಿ ಅನೌನ್ಸ್ ಆದಮೇಲೆ ಕೂಡ ಪಟ್ಟ ಆಗೋಕ್ಕೆ ಮುಂಚೆ ಕೂಡ ಸಮಯ ಆಯಿತು, ಎಲ್ಲೋಗಿತ್ತು ಅಪವಾದಗಳು? ಈಗ 2.5 ವರ್ಷಗಳು ನಾನು ಬಿಷಪ್ ಆಗಿ ಕೆಲಸ ಮಾಡ್ತಿದ್ದೀನಿ, ಎಲ್ಲೋಗಿದ್ದು ಈ ಅಪವಾದಗಳು? ತಕ್ಷಣ ಬಂದಾಗ ಏನು ಕಾರಣ? ಎಲ್ಲೋ ಒಂದು ಅವರಲ್ಲಿ ಸೆಲ್ಫಿಶ್ನೆಸ್ ಏನು ಹೇಳ್ತೀರಾ, ಸ್ವಾರ್ಥತೆ ಏನಿದೆ. ನಾನು ಸ್ವಲ್ಪ ಸುಧಾರಣೆ ಕೆಲಸ ಮಾಡಿದ್ದೀನಿ ಧರ್ಮಕ್ಷೇತ್ರದಲ್ಲಿ, ಹಣದ ವಿಷಯದಲ್ಲಿ ಜಾಯಿಂಟ್ ಸಿಗ್ನೇಟ್ರಿ ಮಾಡಿದ್ದೀನಿ, ಬಡ್ಜೆಟ್ ಸಿಸ್ಟಮ್ ಮಾಡಿದ್ದೀನಿ. ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ. ನಮ್ಮ ಧರ್ಮಕ್ಷೇತ್ರದಲ್ಲಿ 99% ಎಲ್ಲರೂ ಉತ್ತಮವಾದ ಸೇವೆಯನ್ನು ಮಾಡ್ತಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಸಲಹೆ ಸಹಕಾರದಿಂದಲೇ ನಾವು ಪ್ರಗತಿಪರ. ವಿಶೇಷವಾಗಿ ಹಳ್ಳಿಗಳಲ್ಲಿ ಯಾಕೆ ಇಂಗ್ಲೀಷ್ ಮೀಡಿಯಂ ಬರಬಾರ್ದು, ಬರೀ ಪೇಟೆಗಳಲ್ಲಿ ಮಾತ್ರ ಇರಬೇಕು? ಹಳ್ಳಿಗಳಲ್ಲಿ ಯಾಕೆ ಇರಬಾರ್ದು? ಬಡವರಿಗೆ ಕೊಡಲಿಕ್ಕಾಗಲ್ಲ, ಅವ್ರಿಗೆ ಯಾಕೆ ಒಳ್ಳೆ ವಿದ್ಯೆ ಸಿಗಬಾರ್ದು ಅಂಥೇಳಿ ನಲ ತೊಗೊಂಡು ಬಿಲ್ಡಿಂಗ್ ಕಟ್ಕೊಂಡು ಎಲ್ಲ ಹೋಗ್ತಾಯಿದ್ದೀವಿ. ಯಾಕೆ
ಇದರಿಂದ ನಾವು ಸುಧಾರಣೆಯಿಂದ ಮಾಡ್ತಾ ಇರೋದು. ಎಲ್ಲೋ ಒಂದು ಕಡೆ ಅತೃಪ್ತರಿದ್ದಾರೆ, ಕೆಲವರು ಎಲ್ಲ ಕಡೆನೂ ಇರ್ತಾರೆ. ತಮ್ಮ ವಿರುದ್ಧ ಕೇಳಿ ಬಂದಿರೋ ಆರೋಪಗಳ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ ಬಿಷಪ್, ನನ್ನ ಮೇಲೆ ಮಾಡಿರುವುದು ಆರೋಪ ಸುಳ್ಳು. ನನ್ನ ಮೇಲೆ ಆರೋಪ ಮಾಡುವವರು ನನ್ನನ್ನು ಇದುವರೆಗೂ ಭೇಟಿ ಮಾಡಿಲ್ಲ. ನನ್ನ ಭೇಟಿ ಮಾಡದೆ ಊರನ್ನೆಲ್ಲ ಸುತ್ತುತ್ತಿದ್ದಾರೆ. ಸ್ವಾರ್ಥ ಸಾಧನೆಗೆ ಇಂಥ ಆರೋಪ ಮಾಡುತ್ತಿದ್ದಾರೆ. ಕೆಲವರು ಪೋಪ್ಗೆ ನನ್ನ ವಿರುದ್ಧ ಪತ್ರ ಸಹ ಬರೆದಿದ್ದಾರೆ. ನನ್ನ ಧರ್ಮ ವ್ಯಾಪ್ತಿಯಲ್ಲೂ ಸುಧಾರಣಾ ಕೆಲಸ ಮಾಡುತ್ತಿರುವುದು ಕೆಲವರಿಗೆ ಇಷ್ಟವಾಗುತ್ತಿಲ್ಲ. ಜೋಸೆಫ್ ಸುಡಾನ್ ಮುಂಬೈ ಮೂಲದವರು, ಇಲ್ಲಿಯವರಲ್ಲ. ಅವರ ಆರೋಪ ದುರುದ್ದೇಶದಿಂದ ಕೂಡಿದೆ. ಕೆಲವರ ಮೇಲಿನ ಕೇಸ್ಗಳನ್ನು ರದ್ದು ಮಾಡಿಸಿ ಅಂತ ನನ್ನ ಮುಂದೆ ಬೇಡಿಕೆ ಇಟ್ಟಿದ್ರು. ಇದಕ್ಕೆ ನಾನು ಆಸ್ಪದ ನೀಡಲಿಲ್ಲ. ಅದಕ್ಕಾಗಿ ಕೆಲವರು ನನ್ನ ವಿರುದ್ಧ ಇದ್ದಾರೆ. ಅವರನ್ನ ಗುರುವಾರ ಸಂಧಾನಕ್ಕೆ ಕರೆದಿದ್ದೇವೆ. ಸಂಧಾನದಲ್ಲಿ ಆರೋಪಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತೇವೆ. ಗುರುವಾರ ಭಿನ್ನಾಭಿಪ್ರಾಯ ಹೊಂದಿದ ಪ್ರಾದಿಗಳ ಸಭೆ ಕರೆದಿರುವೆ. ಅದು ಅವರೊಂದಿಗೆ ಮುಕ್ತ ಚರ್ಚೆ ಮಾಡಿ ಎಲ್ಲ ಅಸಮಾಧಾನ ಶಮನಗೊಳಿಸುವೆ. ನಾನು ಅಪ್ಪಟ ಕನ್ನಡಿಗ. ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆ ನೀಡಿರುವೆ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಭಾಷಾ ತಾರತಮ್ಯವಿಲ್ಲ. ನಾನು ಬಿಷಪ್ ಆಗುವ ಮುಂಚೆ ನನ್ನ ವಿರುದ್ಧ ಯಾರು ಯಾವುದೇ ಆರೋಪ ಎತ್ತಲಿಲ್ಲ. ಬಿಷಪ್ ಸ್ಥಾನಕ್ಕೆ ನಾಮಕರಣ ಆದಾಗಲೂ ಆಕ್ಷೇಪವಿರಲಿಲ್ಲ. ಈಗ ಆರೋಪ ಮಾಡುತ್ತಿರುವವರ ಉದ್ದೇಶ ಅರ್ಥ ಆಗ್ತಿಲ್ಲ. ಪೋಪ್ಗೆ ನನಗೆ ಯಾವುದೇ ಸಮಜಾಹಿ ಕೇಳಿಲ್ಲ. ಪೋಪ್ ಸಮಜಾಹಿ ಕೇಳಿದ್ರೆ ಅದಕ್ಕೆ ಉತ್ತರಿಸುವೆ ಅಂತ ಬಿಷಪ್ ಸ್ಪಷ್ಟನೆ ನೀಡಿದ್ರು. ಇನ್ನು ಬಿಷಪ್ ಪರವಾಗಿ ಹಿರಿಯ ಧರ್ಮಗುರು ಮೊರಸ್ ವೆಸ್ಲಿ ಬೆಂಬಲಕ್ಕೆ ನಿಂತರು. ಆರೋಪ ಮಾಡುವ ವೇದಿಕೆಯಲ್ಲಿ ಏನನ್ನು ಚರ್ಚಿಸಿದೆ ಕೆಲವರು ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಚರ್ಚೆಗೆ ಬಿಷಪ್ ಮುಕ್ತವಾಗಿದ್ದಾರೆ. ಅವರ ಕೆಲಸ ಕಾರ್ಯಗಳು ಸುಧಾರಣೆ ಸಹಿಸದೆ ಕೆಲವರು ವಿರೋಧಕ್ಕೆ ನಿಂತಿದ್ದಾರೆ. ಸಂಧಾನ ಸಭೆಯಲ್ಲಿ ಅವರೊಂದಿಗೆ ಚರ್ಚಿಸಿದ್ದೇನೆ ಅಂತ ಹೇಳಿದರು. ನಾಮಧೇಯ ಪತ್ರ ನಮ್ಮ ಗಮನಕ್ಕೆ ಬಂದ ತಕ್ಷಣ ಧರ್ಮಾಧ್ಯಕ್ಷರು ಇಲ್ಲಿರಲಿಲ್ಲ, ರೋಮ್ ನಗರಕ್ಕೆ ಹೋಗಿದ್ರು. ಅವ್ರು ಬಂದ ತಕ್ಷಣ ಅವ್ರನ್ನ ಭೇಟಿ ಮಾಡಿ ನಾವು ಹೇಳಿದ್ವಿ, ನೋಡಿ ಇದೆಲ್ಲ ಬರ್ತಾ ಇದೆ, ಇದು ನಿಜವಾಗೂ ಇದು ನಿಮ್ಮ ಕೇವಲ ವ್ಯಕ್ತಿಯ ಬಗ್ಗೆ ಮಾತ್ರವಲ್ಲ, ಈ ಧರ್ಮ ಕ್ಷೇತ್ರ ಡಯಾಸಿಸ್ ಮತ್ತು ಇಡೀ ಕ್ರೈಸ್ತ ಧರ್ಮ ಸಮೂಹಕ್ಕೆ ಒಂದು ಧಕ್ಕೆ ತರುವಂಥದ್ದು, ಇದರ ಬಗ್ಗೆ ಏನಾದರೂ ಮಾಡಬೇಕು ಅಂತ. ತಕ್ಷಣ ಅದೇ ದಿವಸ ಸಾಯಂಕಾಲ ಒಂದು ಸಲಹಾ ಸಮಿತಿಯ ಕೂಟವನ್ನು ಕರೆದು ನಿರ್ಧಾರ ಮಾಡಿ ಧರ್ಮಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದರು, ಇದು ಎಲ್ಲ ಸತ್ಯಕ್ಕೆ ದೂರವಾದದ್ದು, ಇದರಲ್ಲಿ ನಾನು ಯಾವ ಪಾತ್ರನೂ ಇಲ್ಲ ಅಂತ ಅವ್ರು ಸ್ಪಷ್ಟೀಕರಣ ನೀಡಿದ ತಕ್ಷಣ ನಾವು ಎಲ್ಲ ಧರ್ಮ ಕೇಂದ್ರಗಳಿಗೂ ಒಂದು ಸುತ್ತೋಲೆಯನ್ನು ಕಳಿಸಿದ್ವಿ. ಇಂತಹ ಅನಾಮಧೇಯ ಪತ್ರ ಬಂದಿದೆ, ದಯವಿಟ್ಟು ಅದಕ್ಕೆಯನ್ನು ನೀವು ಬೆಂಬಲ ಕೊಡಬೇಡಿ, ಇದು ಸತ್ಯಕ್ಕೆ ದೂರವಾಗಿರೋದು ಅಂತ ತಕ್ಷಣ ನಾವು ತಿಳಿಸಿದ್ವಿ. ಆನಂತರ ಇನ್ನೂ ಕೆಲವು ವಿಷಯಗಳು ನಡೀತಾ ಇರುವಾಗ ಪುನಃ ಧರ್ಮಾಧ್ಯಕ್ಷರು ನಮ್ಮನ್ನು ಕರೆದ್ರು, ಒಂದು ಕೂಟ ಮಾಡೋಣ, ಏನು ಮಾಡೋಣ ಅಂತ. ಆಗ ನಾವು ಸಲಹೆ ಕೊಟ್ವಿ, ನಾವು ಇದನ್ನು ನಾವು ಎದುರಿಸೋದಕ್ಕೆ ಬೇಕಾದರೆ ಲೀಗಲಾಗಿ ಹೋಗ್ಬೋದು, ಕಾನೂನಿನ ಪ್ರಕಾರ ಹೋಗ್ಬೋದು, FIR ಫೈಲ್ ಮಾಡೋದು, ಕೋರ್ಟ್ಗೆ ಹೋಗ್ಬೋದು. ಎರಡು, ಕನ್ಫ್ರಂಟೇಷನ್ ಮಾಡ್ಬೋದು, ಅವರೇನೋ ಮಾಡಿದ್ದಾರೆ ನಾವು ಅವ್ರಿಗೆ ನಾವು ಸದ್ಯ ಬಡಿತೀವಿ ಅಂತ ಹೋಗ್ಬೋದು. ಮೂರನೇದು ಡಿಫೆನ್ಸಿವ್ ಹೋಗ್ಬೋದು, ಅವ್ರು ಇಷ್ಟು ಹೇಳಿದ ನಾವು ಇನ್ನಷ್ಟು ಹೇಳ್ತೀವಿ ಅಂತ ಹೋಗ್ಬೋದು. ಆದರೆ ನಾವು ಸಲಹೆ ಮಾಡಿದ್ವಿ ಧರ್ಮಾಧ್ಯಕ್ಷರೇ, ದಯವಿಟ್ಟು ಒಂದು ಕ್ರೈಸ್ತ ಸಮುದಾಯದಲ್ಲಿ ಒಂದು ನಮ್ಮದೊಂದು ರೀತಿ ನೀತಿ ಇದೆ, ನಾವು ಶಾಂತಿಯಿಂದ ಹೋಗಬೇಕು, ಸಂಯಮದಿಂದ ಹೋಗಬೇಕು, ಅವ್ರನ್ನ ಕರೆಯೋಣ, ಅವರ ಏನು ಬಗೆಹರಿಸೋದಕ್ಕೆ ಸಾಧ್ಯವಾದರೂ ಬಗೆಹರಿಸೋಣ, ಒಂದು ಸಂಧಾನ ಮಾಡೋಣ, ಒಂದು ಕೂಟವನ್ನು ಕರೀರಿ, ಅವ್ರನ್ನ ಮೀಟಿಂಗ್ ಕರೀರಿ, ನಾವು ಅದರ ಬಗ್ಗೆ ಸವಿಸ್ತಾರವಾಗಿ ಯೋಚನೆ ಮಾಡೋಣ, ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಅದೇ ಪ್ರಕಾರ ಧರ್ಮಾಧ್ಯಕ್ಷರು ಒಪ್ಕೊಂಡ್ರು, ಅವ್ರಿಗೂ ಒಂದು ನಾವು ಮೆಸೇಜನ್ನು ಕಳಿಸಿದ್ದೀವಿ, ಮುಂದಿನ ಗುರುವಾರ ಅವ್ರನ್ನ ಕರೆದಿದ್ದೀವಿ, ದಯವಿಟ್ಟು ಬನ್ನಿ, ನಾವು ಏನಿದೆಯೋ, ಏನು ವಿಚಾರಗಳಿದೆಯೋ, ಏನು ಕಾರಣಗಳಿದೆಯೋ ಅದನ್ನು ಸವಿಸ್ತಾರವಾಗಿ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ, ಏನು ಯಾವ ರೀತಿ ನಾವು ಇದನ್ನು ನಾವು ಬಗೆಹರಿಸೋಣ ಅಂತ ನಾವು ಸ್ಪಷ್ಟವಾಗಿ ತಿಳಿಸಿದ್ದೀವಿ. ಒಟ್ಟಾರೆ ಮೈಸೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಭಿನ್ನಾಭಿಪ್ರಾಯ ಈಗ ಬೀದಿಗೆ ಬಿದ್ದಿದೆ. ಸುಧಾರಣೆ ಹಾದಿಯಲ್ಲಿ ಸಾಗುತ್ತಿದ್ದ ಬಿಷಪ್ಗೆ ಬ್ರೇಕ್ ಹಾಕೋದಕ್ಕೆ ಒಂದು ಗುಂಪು ಭಾರಿ ಪ್ರಯತ್ನ ಮಾಡುತ್ತಿರುವುದಂತೂ ಸಂಕರ್ಣ ಮೈಸೂರು.